ಇದು ಪುಟ್ಟ ಗೌರಿಯ ಮದುವೆ. ಯಾರು ಯಾರು ನೀವು? ನಾನು ಆಗ್ಲಿಂದ ಮಾತಾಡಿಸ್ಬೇಕು ಅಂತ ಬತ್ತನೆ ಇದ್ದೀನಿ, ನೀನು ಓಡ್ತಲೇ ಇದೀಯಾ. ಗೌರಿ ತಾನೆ ನೀನು? ರಾಜೇಶ್ವರಿ ಅಮ್ಮನವರ ಸೊಸೆ ತಾನೆ ನೀನು? ಹೆಣ್ಮಕ್ಳು ಓದ್ಬೇಕು ಅನ್ನೋ ಪಾಠನ ಊರಿಗೆ ಹೇಳ್ಕೊಟ್ಟವಳು ನೀನು. ಅವತ್ತೊಂದ್ಸರಿ ಓದೋದ್ರಲ್ಲಿ ಸ್ಕೂಲ್ಗೆ ಮೊದಲು ಬಂದಲ್ಲ, ಆ ವಿಷಯ ಕೇಳಿ ನಾನು ನನ್ನ ಮೊಮ್ಮಗಳನ್ನ ಸ್ಕೂಲ್ಗೆ ಸೇರಿಸ್ದೆ, ಗೊತ್ತಾ? ಹೌದಾ ತಾತ? ಅಚ್ಚರಿ, ನೀನೊಬ್ಳೆ ಈ ದಾರಿ ಎಲ್ಲಿ ಹೋಗ್ತಿದ್ಯಾ? ಏನದು? ನೀನು ಅಷ್ಟೊಂದು ಗಟ್ಟಿಯಾಗಿ ಬಚ್ಚಿಟ್ಕೊಂಡಿದ್ಯಾ ಅಂದ್ರೆ ಯಾವುದೋ ಬೆಲೆ ಬಳ ವಸ್ತುನೇ ಇರಬೇಕು. ಮೊದಲೇ ಈ ದಾರಿಲಿ ಕಳ್ಳರು ಜಾಸ್ತಿ. ಒಬ್ಳೇ ಬಂದಿದೀಯಲ್ಲಮ್ಮ, ಮನೆಯವ್ರನ್ನಾದ್ರೂ ಕರ್ಕೊಂಡು ಬರಬಾರ್ದೆ? ಮನೆಯವ್ರನ್ನ ಕರ್ಕೊಂಡ್ ಬಂದಿದ್ರೆ ಅವ್ರು ಬೈತಿದ್ರು. ಯಾಕಮ್ಮ? ತಿನ್ನದ್ದು ಇದು ಕಿತ್ತೋಗಿದೆ, ರಿಪೇರಿ ಮಾಡಿಸ್ಬೇಕು, ಮನೇಲಿ ಯಾರಿಗೂ ಗೊತ್ತಿಲ್ಲ. ಅಷ್ಟೇನಾ? ಅಕ್ಸಾಳಿದ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಿದೆಯಮ್ಮ, ನಾನು ರಿಪೇರಿ ಮಾಡಿಸ್ಕೊಡ್ತೀನಿ. ಈ ಕಡೆ ಇಲ್ಲ, ಆ ಕಡೆ ಇದೆ, ಬಾಮ್ಮ. ನೀವು ಬರ್ತೀರಾ? ನಿನಗೆ ಅಕ್ಸಾಳಿದ್ರ ಮನೆ ಗೊತ್ತಿಲ್ವಲ್ಲಮ್ಮ, ಬಾ ರಿಪೇರಿ ಮಾಡಿಸ್ಕೊಡ್ತೀನಿ. ಕೊಡಿಲಿ. ಬೇಡ, ನಾನೇ ಇಟ್ಕೋತೀನಿ. ಅಯ್ಯೋ, ಇಲ್ಲಿ ಕಳ್ಳರು ಭಯ ಜಾಸ್ತಿನಮ್ಮ, ಅದಕ್ಕೆ ಹೇಳಿದೆ ಎದುರ್ಕೋಬೇಡ, ಬರುತ್ತೀನಿ. ಕೊಡಮ್ಮ ನೀನು. ಅಯ್ಯೋ, ಬಾಯ್. ಮೆಟ್ಲು ಹತ್ಕೊಂಡು ಹಂಗೆ ಒಣಿದ ಹಿಡಿದ್ರೆ ಅಲ್ಲೇ ಮನೆ. ಕಾಣಿಸ್ತಿಲ್ಲ, ನೀನೇನಾದ್ರೂ ನೋಡ್ದ್ಯಾ? ಇಲ್ಲ ದೊಡಮ್ಮ, ನಾನು ನೋಡ್ಲಿಲ್ಲ. ಹೌದಾ, ಸರಿ ಬಿಡು. ಗೌರಿ, ಒಂದು ಲೋಟ ನೀರು ಕೊಡು. ಗೌರಿ, ನನ್ನ ಬ್ಯಾಗ್ ತಗೊಂಡ್ ಬಾ. ಇದೇನಪ್ಪ ಇದು? ಇವತ್ತೇ ಎಲ್ಲರೂ ಗೌರಿನ ಕೇಳ್ಬೇಕ? ಅಮ್ಮ, ಏನಮ್ಮ? ಗೌರಿ ಎಲ್ಲೋ? ಅಮ್ಮ, ಅದು ಮಹೇಶ. ಗೌರಿ ಎಲ್ಲಿ? ಅವ್ರ ಮಾಡಿ ಮೇಲೆ ಇರ್ಬೇಕು ಅನ್ಸುತ್ತೆ. ಇಲ್ಲ, ನಾನ್ ಮಾಡಿ ಮೇಲಿಂದಾನೆ ಬರ್ತಾ ಇದ್ದೀನಿ. ಗೌರಿ ಅಲ್ಲಿ. ಗೌರಿ ಮತ್ತೆಲ್ಲಿ ಹೋದ್ಲು? ಇಲ್ಲೇ ಮನೆಯಲ್ಲೆಲ್ಲೋ ಇರ್ತಾಳೆ, ಸರಿಯಾಗಿ ನೋಡಿ. ಎಲ್ಲ ಕಡೆ ನೋಡಾಯ್ತು, ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ.
ಬರಬೇಕು. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಮಹೇಶ. ಹಾಗಾದ್ರೆ ಅವಳು ಹೊರಗಡೆ ಹೋಗಿದ್ದಾಳ? ಅಮ್ಮ ಅದು ಮಧುರ. ಏನದು ಗಲಾಟೆ? ಯಾರು ಹೊರಗಡೆ ಹೋಗಿರೋದು? ಆ ಗೌರಿ ಎಲ್ಲೂ ಕಾಣಿಸ್ತಿಲ್ಲ ಅತ್ತೆ. ಕಾಣಿಸ್ತಿಲ್ಲ ಅಂದ್ರೆ ಹುಡುಕಿದ್ರೆ ಆಯ್ತು. ಮಹೇಶ ನೀನ್ ಯಾಕಪ್ಪ ಹೆದರ್ಕೋತಿದ್ಯಾ? ಮಧುರ ಮಕ್ಕಳು ಜೊತೆ ಸ್ವಲ್ಪ ಮೆತ್ತಗೆ ಮಾತಾಡ್ಬೇಕು. ಹೀಗ್ ಮಾತಾಡ್ಸಿದ್ರೆ ಹೇಗೆ ಹೇಳು? ನಾನು ಹೇಗೂ ಮಾತಾಡಿಸ್ತಾ ಇಲ್ಲ ಶಿವಾನಿ. ಇವನ್ ಮುಖದಲ್ಲಿರೋ ಗಾಬರಿ ನೋಡಿದ್ರೆ ಗೌರಿ ಎಲ್ಲಿದ್ದಾಳೆ ಅನ್ನೋದು ಇವನಿಗೆ ಚೆನ್ನಾಗಿ ಗೊತ್ತಿದೆ ಅಂತ ನನಗನ್ನಿಸ್ತಾ ಇದೆ. ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ, ಮಕ್ಕಳನ್ನ ಈ ರೀತಿ ಗದರಿಸೋದು ತಪ್ಪಲ್ವಾ? ನಿಜವಾದ ವಿಷಯಗಳು ಗದರಿಸಿದ್ರೇನೆ ಆಚೆ ಬರೋದು ಅಂತ ಇವನ ವಿಷಯದಲ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ. ಅದೆಷ್ಟು ಸಲ ನಿಜಾನೂ ಆಗಿದೆ. ಮೊದಲೇ ಅವಳಿಗೆ ನೆನಪಿನ ಸಮಸ್ಯೆ ಇದೆ, ಆಮೇಲೆ ಎಲ್ಲೋ ಹೋಗಿ ಹೋದ ಜಾಗನೇ ಮರ್ತ್ಬಿಟ್ರೆ ಆಮೇಲೆ ಏನ್ ಮಾಡೋದು? ಕಮಲಾ ಏನಾದ್ರೂ ಮಾತಾಡು, ಯಾಕೆ ಸುಮ್ಮನಿದ್ಯಾ? ಗೌರಿಗೆ ಮರು ಅಂತ ನಾನು ಹೇಳ್ದಾಗೆಲ್ಲ ಅಲ್ಲ ಅಂತ ಜೋರಾಗಿ ಬಯ್ಯೋ ನೀನು, ಈಗ ಸುಮ್ಮನಿದ್ರೆ ಅದು ಹೇಗೆ ಹೇಳು? ಮಹೇಶ ಗೌರಿ ಎಲ್ಲಿ? ಮಹೇಶ ನಿಜ ಹೇಳು, ಮಹೇಶ ಗೌರಿ ಎಲ್ಲಿ? ಅಮ್ಮ ಅದು ನಾನು ಗೌರಿನ ಗಾಳಿಪಟ ಹಾರ್ಸಕ್ಕೆ ಬಾ ಅಂತ ಕರೆದೆ, ಅವಳು ಬರಲ್ಲ ಅಂತ ಹೋಗ್ತಾ ಇದ್ಲು. ಹೋಗ್ಬೇಕಾದ್ರೆ ಅವಳು ಸರ ಚಿಲ್ಕಕ್ಕೆ ಸಿಗಾಕೊಂಡು ಕಿತ್ತೋಯ್ತು. ಅದನ್ನ ನೀವು ಯಾರಾದ್ರೂ ನೋಡಿದ್ರೆ ಬೈತೀರಾ ಅಂತ ಅವಳು ಸರಿ ಮಾಡಿಸ್ಕೊಂಡು ಬರಕ್ಕೆ ಹೋದ್ಲು. ಚಿಲ್ಕ ಇರೋದ ಮೇಲೆ ಹೇಗೆ ಅವಳು ಸರ ಅಲ್ಲಿ ಸಿಗಾಕೊಂತು? ಈಗ ಆ ಪ್ರಶ್ನೆ ಮುಖ್ಯನಾ? ಒಟ್ಟಿನಲ್ಲಿ ಆ ಗೌರಿ ಬೇಜವಾಬ್ದಾರಿಯಿಂದ ತನ್ನ ಸರ ಕಿತ್ತು ಹಾಕೊಂಡಿದ್ದಾಳೆ. ಬೆಲೆ ಗೊತ್ತಿಲ್ದಿದ್ದವ್ರಿಗೆ ಮಾಮೂಲಿ ಸರ್ವೂ ಒಂದೇ, ಗರಿಮನಿ ಸರ್ವೂ ಒಂದೇ. ಅಲ್ವೋ, ಹಾಗಂತ ಅವಳು ಒಬ್ಬಳನ್ನ ಸರಿ ಮಾಡಿಸ್ಕೊಂಡು ಬರೋದಕ್ಕೆ ಕಳಿಸ್ಬಿಡೋದಾ? ಜೊತೆಗೆ ನೀನು ಹೋಗ್ಬೇಕಿತ್ತು ತಾನೆ. ಈಗ ಹೊರಗಡೆ ಏನಾದ್ರು ಆದ್ರೆ ಏನ್ ಗತಿ? ಅಮ್ಮ ನಾನು ಅದೇ ಹೇಳ್ದೆ, ಆದ್ರೆ ಅವಳು ಹೊರಟೋಗ್ಬಿಟ್ಲು. ತಡಿಬೇಕಾಗಿತ್ತು, ಇಲ್ಲ ನಮ್ಗೆ ಹೇಳ್ಬೇಕಿತ್ತು, ಇಲ್ಲ ನೀನಾದ್ರೂ ಹೋಗ್ಬೇಕಿತ್ತು. ಇದ್ರಿಂದಾನೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಸರಿ, ಇವನ್ ಸುಮ್ಮನಿದ್ದ ತಡಿಲಿಲ್ಲ, ಹಾಗಂತ ಅವಳು ಹೊರಟು ಬಿಡೋದಾ? ಮನೆ ಬಿಟ್ಟು ತವ್ರ ಮನೆಗೆ ಒಬ್ಳೆ ಹೋದ ಅಭ್ಯಾಸ ನೋಡು, ಧೈರ್ಯ ಮಾಡಿಸ್ಬಿಡತ್ತೆ ಎಲ್ಲದಕ್ಕೂ. ಬರ್ಲಿ, ಇವತ್ತವಳು ಬರ್ಲಿ, ಸರಿಯಾಗಿ ಮಾಡ್ತೀನಿ. ಅಮ್ಮ ಅವಳು ಬರೋ ತನಕ ಕಾಯೋದಕ್ಕಿಂತ ನಾವೇ ಹುಡ್ಕೊಂಬರೋದು ವಾಸಿ ಅಲ್ವಾ? ಹೌದು ಪೂರ್ಣ, ನಡಿ ನಾನು ನಿನ್ ಜೊತೆ ಬರ್ತೀನಿ. ನಡಿ ಅಣ್ಣ. ಅಂತೂ ಈ ಮನೆ ಯಾವುದೇ ದುಃಖಕ್ಕೂ ಸೊಸೇರೆ ಕಾರಣ ಅಂತ ಬರೆದು ಬಿಟ್ಟಿದೆ ಅನ್ಸುತ್ತೆ. ಇಲ್ಲ, ಇವತ್ತವಳಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ಗೌರಿ ಇವ್ರ ಕೈಗೆ ಸಿಗದೇ ಇರಲಪ್ಪ. ಅಣ್ಣ ಗೌರಿ ಸಿಕ್ಕದ್ಲ ನಿನಗೆ? ಇಲ್ಲ ಅಣ್ಣ, ದೇವಸ್ಥಾನ ಕಡೆ ಯಾವ ಮನೆನೂ ಬಿಟ್ಟಿಲ್ಲ ಕಣ. ಎಲ್ಲ ಕಡೆ ನೋಡಿದೆ, ವಿಚಾರಿಸ್ದೆ, ಗೊತ್ತಿರೋರಿಗೆ ಹೇಳಿ ಕಳಿಸ್ದೆ, ಆದರೆ ಗೌರಿ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ. ಗೌರಿಗೆ ಏನೋ ಆಗಿರ್ಬೇಕಣ್ಣ. ಇಲ್ಲ ಅಂದಿದ್ರೆ ಗೌರಿ
ಗೌರಿ ಇಷ್ಟೊತ್ತಿಗಾಗಲೇ ನಮ್ಮ ಕಣ್ಣಿಗೆ ಬಿದ್ದಿರಬೇಕಾಗುತ್ತಲ್ಲ ನಾವು ಸಮಾಧಾನ ಮಾಡ್ಕೋ ಯಾಕೆ ಕೆಟ್ಟ ಯೋಚನೆ ಮಾಡ್ತೀಯ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸಿಕ್ಕಿರಬೇಕಾಗಿತ್ತಲ್ವ ಅಣ್ಣ ಒಂದ ಗೌರಿ ಊರಲ್ಲಿಲ್ಲ ಇಲ್ಲ ಗೌರಿಗೆ ಏನಾದರೂ ಆಗಿರಬಹುದಣ್ಣ ನಮಸ್ಕಾರ ಜಯಣ್ಣ ನಮಸ್ಕಾರ ಶಂಕರ ನನಗೆ ಸಿದ್ದಣ್ಣ ಹೇಳಿದ್ರು ಈ ಮನೆ ಸೊಸೆ ಹುಡುಕ್ತಿದ್ದೀರಂತೆ ಹೌದು ನಮ್ಮ ಗೌರಿನೇ ಹುಡುಕ್ತಾ ಇದ್ವಿ ಗೌರಮ್ಮ ನನಗೆ ಗೊತ್ತಿಲ್ವಾ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಗೌರಮ್ಮ ನಮ್ಮ ರಂಗಣ್ಣನ ಜೊತೆ ಹೋಗ್ತಾ ಇದ್ದೆ ನಾನೇ ನೋಡಿದೆ ರಂಗಣ್ಣ ಜೊತೆ ಹೋಗ್ತಾ ಇದ್ಲಾ ಯಾವ ಕಡೆಗೆ ದೇವಸ್ಥಾನದಿಂದ ಓಣಿ ಕಡೆ ಓ ನಡಿಯಣ್ಣ ಹೋಗಣ್ಣ ನಡಿ ನಡಿ ಬಾಯ್ ಕಡೆ ಅಲ್ಲ ಗೌರಿ ಯಾಕೆ ಅವನು ದೇವಸ್ಥಾನದ ಹಿಂದಿನ ಓಣಿನಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು ಹಗಲತ್ತಲ್ಲೇ ಓಡಾಡಕ್ಕೆ ಹೆದರ್ತಾರೆ ಆ ರಾಮಣ್ಣನ ಪಾಳ್ ಮನೆ ಬಿಟ್ರೆ ಅಲ್ಲಿ ಬೇರೆ ಯಾವ ಮನೆನೂ ಇಲ್ಲ